ತುರುವಕೆರೆ ತಾಲೂಕಿನ ಕುಣಿಕಿನಹಳ್ಳಿಯಲ್ಲಿ ಸುತ್ತಮುತ್ತಲ ಗ್ರಾಮಸ್ಥರ ಕೋಬಾಲ್ಟ್ ಹಾಗೂ ನಿಕ್ಕಲ್ ಗಣಿಗಾರಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಿರುವುದನ್ನು ಖಂಡಿಸಿ ಸ್ಥಳೀಯ ರೈತರು ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಬಹಿಷ್ಕರಿಸಿದ ಹಿನ್ನೆಲೆಯಲ್ಲಿ ಉಪ ವಿಭಾಗಾಧಿಕಾರಿ ಬಿಕೆ ಸಪ್ತಶ್ರೀ ಸ್ಥಳಕ್ಕೆ ಇಂದು ಭೇಟಿ ನೀಡಿ ಮತದಾನ ಬಹಿಷ್ಕಾರ ಮಾಡದಂತೆ ಮನವಿ ಮಾಡಿಕೊಂಡರು. ಚುನಾವಣಾಧಿಕಾರಿ ಜಿಎನ್ ಮಂಜುನಾಥ್, ತಹಶೀಲ್ದಾರ್ ವೈಎಂ ರೇಣುಕುಮಾರ್, ಕುಣಿಗಲ್ ಡಿವೈಎಸ್ಪಿ ಓಂ ಪ್ರಕಾಶ್, ಸರ್ಕಲ್ ಇನ್ಸ್ಪೆಕ್ಟರ್ ಲೋಹಿತ್ ಕುಮಾರ್ ಹಾಗೂ ರೆವಿನ್ಯೂ ಇಲಾಖಾಧಿಕಾರಿಗಳು ಮಂಗಳವಾರ ದುಂಡ ಗ್ರಾಮಕ್ಕೆ ಆಗಮಿಸಿದ ಗ್ರಾಮಸ್ಥರ ಜೊತೆಗೆ ಸಮಾಲೋಚನೆ ನಡೆಸಿ ಮತದಾನ ಬಹಿಷ್ಕಾರ ಮಾಡದಂತೆ ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ದುಂಡ ಶಿವಕುಮಾರ್, ನವೀನ್ ಮಾಜಿ ಸದಸ್ಯ ಪ್ರಕಾಶ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯೆ ಲಕ್ಷ್ಮೀ ದೇವಮ್ಮ, ಡೈರಿ ಅಧ್ಯಕ್ಷ ಸುರೇಶ್ ಪರಮೇಶ್, ಈಶ್ವರಯ್ಯ ಮಲ್ಲಿಕಾರ್ಜುನ್, ನಾಗಮ್ಮ ಜ್ಯೋತಿ, ಕಿಟ್ಟಿ ಶಶಿಧರ್, ಪರಮೇಶ್ ಮಂಜುನಾಥ್, ಬಸವಣ್ಣ ಗುರುಲಿಂಗಯ್ಯ, ಯೋಗೀಶ್, ಎಪಿಎಂಸಿ ಸದಸ್ಯ ನರಸಿಂಹರಾಜು, ಕೃಷ್ಣಸ್ವಾಮಿ, ಚಂದ್ರಣ್ಣ, ಕುಮಾರ್, ಶೇಖರಣ್ಣ, ಆನಂದ್, ಬಸವರಾಜು, ಮಲ್ಲಿಕ್, ಕಲಾವತಿ, ಸಾವಿತ್ರಮ್ಮ ಸೇರಿದಂತೆ ಗ್ರಾಮಸ್ಥರು ಪಾಲ್ಗೊಂಡಿದ್ದರು. ವರದಿ ಸುರೇಶ್ ಬಾಬು ಎಂ, ತುರುವೇಕೆರೆ. ಕೊಡಿ ಅಂತೇಳಿ ಆ ರಾಜು ಹಾಕುವ ಉದ್ದೇಶ ಅಂದ್ರೆ ಏನು? ನಮ್ಮನ್ ಕೇಳಿ ಕೋಳಿ ಕೇಳಿ ಖಂಡಿತ ಇಲ್ಲ. ಇದು ನಮ್ಮ ಜೀವಕ್ಕೆ ಕುತ ತರುವಂತ ಸೋಶಿಯಲ್ ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಈಗ ನಮ್ ಹುಡುಗ ಹೇಳ್ದ, ರೈತ ಹೇಳ್ದೀಗ ನಮ್ಮನ್ ಕೇಳಿ ಅವ್ರೇನು ಯಾವ್ದು ವರದಿ ಕೊಡಲ್ಲ. ಅವ್ರು ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ. ಅವ್ರು ಏನಿದೆ ಲಾಬಿ ಐತೆ, ಲಾಬಿ ಕಡೆ ಪರವಾಗಿ ಒಂದ್ ಹೇಳಿ ಹೋಗ್ತಾರೆ. ನಮ್ಮದೇನೆ ನಡೆಯಲ್ಲ ಅವತ್ತು. ಅಂದ್ರೆ ನಾವ್ ಹೇಳ್ತಿರೋದು ನಾವೇನು ನಿಮ್ಗೆ ಆಗತ್ತೆ ಆಗಲ್ಲ ಆತರ ಹೇಳ್ತಿಲ್ಲ. ಇನ್ನ ಇದು ಶುರು ಹಂತದಲ್ಲಿದೆ, ನಾವುಗಳು ಇನ್ನ ಫೈಟ್ ಮಾಡಿ ಅಂತ ಸೋಷಿಯಲ್ ಇದೇ ಜನ ನಾನು ವಾಸ್ತವವಾಗಿ ನಾನು ಉದಾಹರಣೆ ಕೊಡ್ತೀನಿ. ಎಡಿಬಿ ಅಕ್ವೇರ್ ಆಗಿದೆ ದೊಡ್ಡಪೇಟೆ, ಇದರಿಂದ ದೊಡ್ಡ ದೊಡ್ಡ ಎಡಿಬಿ ಅಸೆಸ್ಮೆಂಟ್ ಇದರಲ್ಲಿ ಅಕ್ವೇರ್ ಮಾಡ್ಕೊಂಡು ಟೋಟಲ್ ಫೈನಲ್ ನೋಟಿಫಿಕೇಶನ್. ಹಾ ಹೇಳಿ, ಫೈನಲ್ ನೋಟಿಫಿಕೇಶನ್ ಕೂಡ ಇದೆ. ಬಟ್ ನಾನೀಗ ಅಲ್ಲ, ನಾನು ಎಜೆನ್ಸಿ ಮಾಡ್ತಾ ಇದ್ದೀನಿ, ನನಗೂ ನೋಟಿಸ್ ಕೊಟ್ಟಿದ್ರು ಹೋಗಿದ್ದೆ ಮನೆ. ಫೈನಲ್ ಅಲ್ಲಿ ಯಾವಾಗ ಸೋಷಿಯಲ್ ಅಸೆಸ್ಮೆಂಟ್ ಮೀಟಿಂಗ್ ಮಾಡಿದ್ರು ಗೊತ್ತಾ ಮೇಡಮ್? ಐಎಎಸ್ ಆಫೀಸರ್ಗಳು ಮತ್ತೆ ಅಲ್ಲಿನ ಜನಗಳು ಕರೆಸಿ ಫೈನಲ್ ನೋಟಿಫಿಕೇಶನ್ ಆಗೋಗಿದ್ರು. ಎಲ್ಲ ಮುಗಿದು ಎನ್ರೋಲ್ಮೆಂಟ್ ಅಸೆಸ್ಮೆಂಟ್ ಆಗ ಮಾಡ್ತಾ ಇದಾರೆ. ಸೊ ನೆಪಕ್ಕೆ ಮಾತ್ರ ಮಾಡಿರು ನಮ್ಮನ್ನು ಕರೆಸಿ. ಬಟ್ ಎಲ್ಲ ಫೈನಲ್ ಮುಗಿದು ಹೋಗಿದೆ, ಎಲ್ಲ ಲ್ಯಾಂಡ್ ಅಕ್ವೈರ್ ಆಗಿದೆ, ಎಲ್ಲ ಏನೇನ್ ಅವ್ರವ್ರು ಏನೇನ್ ಬರ್ಕು, ಯಾರು ಕೇಸ್ ಹಾಕ್ಬೇಕು ಹಾಕಿರು, ಮತ್ತೇನೇನಿದೆ ಎಲ್ಲ ಆಗೋಗಿದೆ. ಸೊ ಲಾಸ್ಟ್ ಫೈನಲ್ ಇದೇ ಈ ಸ್ಥಿತಿ ಇಲ್ಲ, ಅದೇ ಸ್ಥಿತಿ ಬರೋದು ಖಂಡಿತ ಹೇಳ್ತೀನಿ. ನಿಮಗೆ ಸಂಪೂರ್ಣ ಮಾಹಿತಿ ಇದೆ. ವಾಸ್ತವ ನಾನು ಹೇಳ್ತೀನಿ ಕೇಳಿ, ನಾನು ನಿನ್ನೆ ಸೆಂಟ್ರಲ್ ಪ್ರಾಲಜಿಸ್ಟರ್ ಮೇಲ್ಸಾಕರು ಮಾತಾಡಿದ್ದೆ. ನಿಮಗೆ ಮಾಹಿತಿ ಇದೆ, ಸಂಪೂರ್ಣ ತುಮಕೂರು ಜಿಲ್ಲೆಯಲ್ಲಿ ಎಷ್ಟು ರಾಜಕಾರಣಿಗಳು ಅವ್ರ ಎಲ್ಲರಿಗೂ ಮಾಹಿತಿ ಇದೆ. ಇರ್ಬೇಕು, ಯಾರು ಸುಳ್ಳು ಹೇಳ್ಬೇಡ್ರಿ, ನನಗೆ ಸಂಪೂರ್ಣವಾಗಿ ಗೊತ್ತಿದೆ. ಮುಗ್ಧ ಜೀವಿಗಳಿದಾರಲ್ಲ, ದಯವಿಟ್ಟು ನಿಮ್ ಕೈ ಮುಗಿಸ್ಕೊಳ್ತೀನಿ. ಆ ಮುಗ್ಧ ಜೀವಿಗಳನ್ನ ನೀವು ದೇವರನ್ನೇ ಮರಳು ಮಾಡ್ಬೇಕು. ಇರ ವಾಸ್ತವ ಹೇಗೆ ಹೀಗಿದೆ, ಹೀಗಾಗೋಗಿದೆ, ನಿಮ್ ಪರಿಸ್ಥಿತಿ ಅಷ್ಟು ಬಿಟ್ಟು ಏನು ಆಗಲ್ಲ. ಎಷ್ಟೊತ್ತಾದ್ಮೇಲೆ
ಫೋನ್ ಮಾಡೋದಲ್ಲ ಹೊರಟ ನಾನೇ ಕಳಿಸ್ತೀನಿ. ಶಬಾಷ್ ಊಟ ವೀಡಿಯೋ ಮಾಡ ಫುಲ್ ಎಲ್ಲಿ ಮಾಡ್ಬೇಕಾಗಿಲ್ಲ ಕಳಿಸಂಗ ಕಟ್ ಮಾಡ್ತೀನಿ. ಏನಿಲ್ಲ ಮೇಡಮ್ ಏನ್ ಗೊತ್ತಾ ಯಾರು ಮೇಡಮ್ ತಪ್ಪು ಮಾಹಿತಿ ಯಾರು ಕೊಡ್ತಾ ಇಲ್ಲ ಅವರು ಅವಾಗ ನಾವು ಏನಾಗಬಹುದು ಈ ತಗೊಂಡಿಕ್ಕೆ ಪತ್ನಿರೋದು ಏನಂತೆ ಪ್ರಯೋಜನ ಇಲ್ವಲ್ಲ ಹಂಗಾಗುತ್ತೆ ಅದಕ್ಕೋಸ್ಕರ ಒದ್ದಾಡ್ತಾ ಇರೋದು ಅಷ್ಟೇ. ಇದು ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ಇತ್ತು ಬರೇ ರೆವಿನ್ಯೂ ಲ್ಯಾಂಡ್ ಆಗಿತ್ತು ಎಲ್ಲಾ ಜನಕ್ಕೆ ಜನದೇ ಆಗಿದ್ರೆ ನಾವು ಎದುರಿಗೆ ಫೈಟ್ ಮಾಡ್ಬೋದಾಗಿತ್ತು. ಈಗ ಏನಾದ್ರು ಪರವಾಗಿ ಆಗ್ಬೋದು ಗಣಿಗಾರಿಕೆ ಯಾರು ಏನಿಲ್ಲ ಮೇಡಮ್ ಏನ್ ಗೊತ್ತಾ ಯಾರು ಮೇಡಮ್ ತಪ್ಪು ಮಾಹಿತಿ ಯಾರು ಕೊಡ್ತಾ ಇಲ್ಲ ಅವಾಗ ನಾವು ಏನಾಗಬಹುದು ಪ್ರಯೋಜನ ಇಲ್ವಲ್ಲ ಹಂಗಾಗುತ್ತೆ ಅದಕ್ಕೋಸ್ಕರ ಒದ್ದಾಡ್ತಾ ಇರೋದು ಅಷ್ಟೇ. ಇದು ಗೌರ್ಮೆಂಟ್ ಲ್ಯಾಂಡ್ ಇದ್ದರೆ ಇತ್ತು ಬರೇ ರೆವಿನ್ಯೂ ಲ್ಯಾಂಡ್ ಆಗಿತ್ತು ಎಲ್ಲಾ ಜನಕ್ಕೆ ಜನದೇ ಆಗಿದ್ರೆ ನಾವು ಎದುರಿಗೆ ಫೈಟ್ ಮಾಡ್ಬೋದಾಗಿತ್ತು. ಈಗ ಏನಾದ್ರೆ ಸೆಂಟ್ರಲ್ ರೈತರು ಪರವಾಗಿ ಆಗ್ಬೋದು ಗಣಿಗಾರಿಕೆ ಯಾರು